ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸ್, ಈಗ ಡಿಗ್ರಿ ಕಾಲೇಜ್ಗಳು ಎಲ್ಲ ಎಲ್ಲ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಆಗಿದ್ದಾರೆ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳು. ಹಾಗೆ ಈಗ ಇನ್ನೂ ಒಂದು ನ್ಯೂಸ್ ಪೇಪರಲ್ಲಿ ನ್ಯೂಸ್ ಬಂದಿದೆ ಏನಪ್ಪ ಅಂದರೆ, ಆಗಸ್ಟ್ 23ನೇ ತಾರೀಕಿಂದ ಪದವಿ ವಿದ್ಯಾರ್ಥಿಗಳ ದಾಖಲು ಪ್ರಕ್ರಿಯೆ ಆರಂಭ ಅಂತ ಒಂದು ನ್ಯೂಸ್ ಬಂದಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕನ್ನಡಕ್ಕೆ ಧಕ್ಕೆ ಇಲ್ಲ, ಯಾವುದೇ ಅನುಮಾನ ಬೇಡ ಎಂದು ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಒಂದು ನ್ಯೂಸ್ ಕೊಟ್ಟಿದ್ದರು. ಅದನ್ನು ನಾನು ಆಲ್ರೆಡಿ ನಿಮಗೆ ನಿನ್ನೆ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದರೆ ಅದನ್ನು ನಾನು ಇಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಇವತ್ತಿನ ಸುದ್ದಿ ಏನಪ್ಪಾ ಅಂದರೆ, ಇಲ್ಲಿ ಆಗಸ್ಟ್ 23ರಿಂದಲೇ ಪದವಿ ವಿದ್ಯಾರ್ಥಿಗಳ ದಾಖಲು ಪ್ರಕ್ರಿಯೆ ಆರಂಭ ಅಂತ ಒಂದು ನ್ಯೂಸ್ ಬಂದಿದೆ. ಏನಪ್ಪ ಈ ನ್ಯೂಸ್ ಅಂದರೆ, ಇಲ್ಲಿ ಶಿಕ್ಷಣ ನೀತಿಯ ಬಗ್ಗೆ ಕೆಲವರು ಕೇವಲ ಅನುಮಾನ ಪ್ರಶ್ನೆಗಳನ್ನು ಎತ್ತುತ್ತಿದ್ದು ಎಲ್ಲಕ್ಕೂ ಈಗಾಗಲೇ ಉತ್ತರ ನೀಡಲಾಗಿದೆ. ವಿವಿಗಳು, ಕುಲಪತಿಗಳು, ವಿಷಯವಾರು ತಜ್ಞರು, ವಿಜ್ಞಾನಿಗಳು, ತಂತ್ರಜ್ಞರು, ಭಾಷಾ ತಜ್ಞರು ಸೇರಿ ಎಲ್ಲ ಕ್ಷೇತ್ರಗಳ ಮುಂಚೂಣಿ ವ್ಯಕ್ತಿಗಳ ಅಭಿಪ್ರಾಯ ಪಡೆಯಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಈಗ ಎಲ್ಲ ವಿ ಸಿಗಳ ಜೊತೆ ಅವರು ಮೀಟಿಂಗನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಒಂದು ಸ್ಥಾನ ಕೊಡಬೇಕು ಅಂದ್ಬಿಟ್ಟು, ಈಗ ಎಲ್ಲ ಇಂಗ್ಲೀಷ್ನಲ್ಲೇ ಕಲಿತಾ ಇದ್ದೀರಲ್ಲ, ಅದನ್ನು ಕನ್ನಡ ಮೀಡಿಯಮಲ್ಲಿ ಮಾಡಬೇಕು. ಇಂಜಿನಿಯರಿಂಗು, ಯಾವುದೇ ಡಿಗ್ರಿ ಕೋರ್ಸಸ್ಗಳಾಗಿರಲಿ, ಅವನ್ನೆಲ್ಲ ಕನ್ನಡದಲ್ಲಿ ಕಲಿಕೆಯನ್ನು ಕೊಡೋಣ ಅಂತ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಹಾಗೆ ಒಂದು ಸ್ವಲ್ಪ ಕಾಲೇಜಸ್ ಕೂಡ ಮುಂದೆ ಬಂದಿದ್ದಾವೆ, ನಾವು ಕನ್ನಡದಲ್ಲಿ ಟೀಚ್ ಮಾಡ್ತೀವಿ ಅಂತ. ವಿದ್ಯಾರ್ಥಿಗಳು ತಮಗಿಷ್ಟವಾದ ಕೋರ್ಸ್ಗಳನ್ನು ಮುಕ್ತವಾಗಿ ಆಯ್ಕೆ ಮಾಡಿಕೊಳ್ಳುವ ಬಹು ಆಯ್ಕೆ ಮತ್ತು ಬಹುಶಿಸ್ತೀಯ ವ್ಯವಸ್ಥೆ ಶಿಕ್ಷಣ ನೀತಿಯಲ್ಲಿದೆ. ಸೊ ಜೊತೆಗೆ 40% ಡಿಜಿಟಲ್ ಕಲಿಕೆಯ ಅವಕಾಶ ಮಾಡಿಕೊಡ್ತಾರಂತೆ. ಜೊತೆಗೆ ಡಿಜಿಟಲ್ ಕಲಿಕೆಯನ್ನು ಕಡ್ಡಾಯವಲ್ಲ, ಅಗತ್ಯ ಇದ್ದವರು ಮಾತ್ರ ಪಡೆಯಬಹುದು. ಅಂದರೆ ಡಿಜಿಟಲ್ ಏನು ಇದೆಲ್ಲ ಕಡ್ಡಾಯ ಅಂತ ಏನಿಲ್ಲ, ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ತಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಎತ್ತಿರುವ ಎಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ನೀಡಿದ್ದೇವೆ, ಅಗತ್ಯ ಬಿದ್ದರೆ ಮತ್ತಷ್ಟು ವಿವರ ನೀಡಲ. ಅಂದರೆ ವಿರೋಧ ಪಕ್ಷದವರು ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇರ್ತಾರೆ, ನೀವು ಈ ರೀತಿ ತಪ್ಪು ಮಾಡ್ತಾ ಇದ್ದೀರಿ ಅದು ಇದು ಅಂತ, ಅದಕ್ಕೆ ಒಂದು ನಾವು ಸ್ಪಷ್ಟನೆಯನ್ನು ಕೊಟ್ಟಿದ್ದೀವಿ ಅಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು ಒಂದು ಮಾತಿನ ಹೇಳಿದ್ದಾರೆ. ಹಾಗೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಜೊತೆ ನಾವು ಮಾತುಕತೆಯನ್ನು ನಡೆಸಿದ್ದೇವೆ, ಉನ್ನತ ಶಿಕ್ಷಣ ಸಿ ಎನ್ ಅಶ್ವಥ್ ನಾರಾಯಣ್ ಅವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದೇ ತಿಂಗಳು ಅಂದರೆ ಆಗಸ್ಟ್ 23ರಿಂದಲೇ ಪದವಿ ಕಾಲೇಜುಗಳ ಪ್ರವೇಶ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಏನಪ್ಪ ಅಂದರೆ, ಈಗ ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕ ರಾಜ್ಯನೇ ಇದೊಂದೇ ರಾಜ್ಯ, ಈಗ NEP 2021 ಇದು ಮಾಡಿದ್ರೆ ಏನಪ್ಪ ಅಂದರೆ, ಈಗ 2020 ಎಲ್ಲ ಶಿಕ್ಷಣ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡಿದಾರಲ್ವ, ಅದನ್ನು ನಾವು ಅಳವಡಿಸ್ಕೊಂಡಿರೋದ್ರಲ್ಲಿ ನಮ್ಮ ಕರ್ನಾಟಕ ಸ್ಟೇಟೇ ಫಸ್ಟು ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ. ಆದಷ್ಟು ಮಾಹಿತಿ ಬೇಕಂದರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಇಷ್ಟಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.